ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ ಬೆಳಿಗ್ಗೆ 8 ಗಂಟೆಯಿಂದ ವ್ಲಾಗ್ನ ಶುರು ಮಾಡತ್ತೀನಿ. ನಮ್ಮ ಮನೆಯವರು ಕೂಡ ಜಸ್ಟ್ ನನಗೆ ತರಕಾರಿ ಎಲ್ಲ ತಂದುಕೊಟ್ರು. ಅವರು ಎಲ್ಲ ಏನೇ ಐಟಮ್ಸ್ ನನಗೆ ಬೇಕಂದ್ರೂ ಕೂಡ ಅವರೇ ತಂದುಕೊಡೋದು. ನಾನಂತೂ ಎದಕ್ಕೂ ಹೊರಗೆ ಹೋಗೋದಿಲ್ಲ ನೋಡ್ರಿ. ಇಲ್ಲೆಲ್ಲ ಕಾಯಿಪಲ್ಲೆ ತಂದಿಟ್ಟರು. ಬೇಗನ ಹೋಗಿರ್ತಾರೆ. ಇಲ್ಲಿ ಒಂದು ವಿಜಯನಗರ ಅಂತ ಹೇಳಿ ಐತ್ರಿ ಈ ಕಡೆ, ಅಲ್ಲಿ ಫುಲ್ ಸಂತೆ ಆಗ್ತತಿ. ಅದು 9 ಗಂಟೆಗೆ ಅಂದ್ರೆ ಎಲ್ಲ ಮುದುರ್ತತೆ ಪೂರ್ತಿ. ಹಾಗಾಗಿ ಬೇಗನ ಎದ್ದು ಎಲ್ಲ ಕಾಯಿಪಲ್ಲೆ ತಂದರು. ಹಾಗಲಕಾಯಿ, ಬೆಂಡೆಕಾಯಿ, ಚೌಳಿಕಾಯಿ, ಕ್ಯಾರೆಟು ಮತ್ತು ಬೀಟ್ರೂಟ್ ಎಲ್ಲ ತಂದರು. ಮತ್ತು ಈ ಸೈಡು ಕ್ಯಾಪ್ಸಿಕಮ್, ಉಳ್ಳಾಗಡ್ಡಿ, ನಿಂಬೆಹಣ್ಣು ಎಲ್ಲ ತಂದಾರು ನೋಡಿರಿ. ಇನ್ನೂ ಭಾಳ ಅದಾವೆ ಐಟಮ್ಸು, ಎಲ್ಲ ಜೋಡಿಸಿಟ್ಕೋಬೇಕು. ಫ್ರಿಡ್ಜನ್ನು ಕೂಡ ನಾನು ಕ್ಲೀನ್ ಮಾಡಬೇಕು. ಒಂದ್ಸಾರಿ ಕಾಯಿಪಲ್ಲೆ ತಂದ್ರೆ ಹೆಚ್ಚು ಕಮ್ಮಿ 10-15 ದಿವಸ ಬರ್ತಾವ್ರಿ. ನಂಗೆ ಕಾಳು ಪಲ್ಯ ಮಾಡ್ತಿರ್ತೇನೆ ನಾನು ನಡಕ್ಕೆ ನಡಕ್ಕೆ. ಒಂದೊಂದು ಸಾರಿ ಚಪಾತಿ ಮಾಡೋಕ್ಕಾಗಂಗಿಲ್ಲ ಅಂಥ ಟೈಮ್ನಾಗ ಪಲ್ಯ ಮಾಡೋಕ್ಕೆ ಆಗೋದಿಲ್ಲಲ್ರಿ, ಹಂಗಾಗಿ ಎಲ್ಲ ಉಳಿದಿರ್ತಾವೆ. ಮೇನ್ ಏನಂದ್ರೆ ಕಾಯಿಪಲ್ಲೆ ಎಲ್ಲ ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಂಗೆ ಇಲ್ಲ. ಏನೋ ಒಂದು ಮಾಡಿ ಇಡೋದಾಗ್ತತಿ. ಎಲ್ಲ ವೆರೈಟಿ ತರಕಾರಿ ಇದ್ಬಿಟ್ರೆ ಬೇರೆ ಬೇರೆ ಹೊಸ ಥರದ್ದು ಮಾಡ್ಬೋದು. ಒಂದು 2-3 ದಿವಸ ಆಗಿತ್ತು ಎಲ್ಲ ಖಾಲಿ ಆಗಿತ್ತು. ನನಗೂ ಯಾಕೋ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲಂಗೆ ಆಗಿಬಿಟ್ಟಿತ್ತು. ಇರೋದ್ರೊಳಗೆ ಅಡ್ಜಸ್ಟ್ ಮಾಡಿ ಮಾಡಿ ಮಾಡತ್ತಿದ್ನಿ. ಸೊ ಈಗ ಎಲ್ಲ ಕಾಯಿಪಲ್ಲೆ ಜೋಡಿಸಿ ಇಟ್ಕೋಬೇಕು. ಹಂಗೆ ಬರ್ರಿ, ಈಗ ವ್ಲಾಗ್ನ ಶುರು ಮಾಡೇನಿ. ಇವತ್ತಿನ ದಿನ ಹೆಂಗಿರ್ತತಿ ಏನು ಅಂತ ನೋಡೋಣ. ಹಂಗೆ ಗಣೇಶ ಹಬ್ಬಕ್ಕೆ ಕಟ್ಟಿತ್ತಲ್ರಿ ಮಾವಿನ ತೋರಣ, ಈಗ ಬಿಚ್ಚಾತತಿ. ಎಲ್ಲ ಒಣಗಿದಂಗೆ ಆಗಿದ್ದು ಎಲೆ. ಮತ್ತು ಹೋಗ್ತಾ ಬರ್ತಾ ಈ ಥರ ಮಾವಿನ ಎಲೆ ನೋಡ್ಕೊಂಡು ಓಡಾಡಬಾರ್ದು ಅಂತಾರ್ರಿ. ಚಲೋ ಅಲ್ಲ ಅಂತಾರು. ಒಣಗಿರೋ ಮಾವಿನ ಎಲೆ ಅಶುಭ. ಸೊ ಹಾಗಾಗಿ ಒಂದು 2-3 ದಿವಸ ಆಗಿತ್ತು ತೆಗಿನೂ ತೆಗಿನೂ ಅಂದ್ಕೊಳತ್ತಿದ್ನಿ. ಫೈನಲಾಗಿ ಈಗ ತೆಗ್ದ ಮುಂದಿನ ಕೆಲಸ ಮಾಡೋಣಪ್ಪ ಅಂದ್ಕೊಂಡು ತೆಗಿಯಕತ್ತಿದ್ನಿ. ಮತ್ತು ಈಗ ಮಾನಮ್ಮಿನೂ ಬಂತಲ್ರಿ, ಅಂದ್ರೆ ಈಗ ದಸರಾ ಹಬ್ಬಕ್ಕೆ ಆಯುಧ ಪೂಜೆ ಟೈಮ್ದಾಗ ಇದನ್ನು ಮತ್ತು ಹೊಸದು ಕಟ್ಟೆ ಕಟ್ತೇವೆ. ಸೊ ಹಾಗಾಗಿ ಇದೆಲ್ಲ ಕ್ಲೀನ್ ಮಾಡಿದ್ನಿ. ಹಂಗೆ ಇವತ್ತು ನಾನು ಬಿಸಿಬೇಳೆಭಾತ್ ಮಾಡಿದ್ನಿ ನೋಡ್ರಿ. ಕಾಯಿಪಲ್ಲೆ ಅಷ್ಟೊಂದು ಇರಲಿಲ್ಲ, ಇರೋ ಕಾಯಿಪಲ್ಲೆನೇ ಉಪಯೋಗಿಸಿ ಬಿಸಿಬೇಳೆಭಾತ್ ಮಾಡೇನಿ. ಯಾಕಂದರೆ ನಮ್ಮ ಮನೆಯವರು ಆಲ್ರೆಡಿ ತರಕಾರಿ ತೊಗೊಂಡು ಬಂದರು. ಅದಕ್ಕಿಂತ ಮುಂಚೆನೇ ನಾಷ್ಟ ಮಾಡಿಟ್ಬಿಟ್ಟಿದ್ದು ನಾನು. ಜಸ್ಟ್ ಮೂಲಂಗಿ ಮತ್ತು ಕ್ಯಾರೆಟ್ ಇತ್ತು, ಅದಷ್ಟು ಹಾಕಿ ಬಿಸಿಬೇಳೆಭಾತ್ ಮಾಡೀನಿ. ಸ್ವಲ್ಪ ಶೇಂಗಾಕಾಳು ಹಾಕಿ, ಟೇಸ್ಟ್ ಚಲೋ ಇರ್ತೈತೆ ಅಂಥೇಳಿ. ಸೊ ಅದಾದಮೇಲೆ ನೋಡ್ರಿ, ನೆಕ್ಸ್ಟು ನಾಷ್ಟ ಎಲ್ಲ ಮುಗಿಸ್ಕೊಂಡು ಫ್ರಿಜ್ ಕ್ಲೀನ್ ಮಾಡತ್ತಿದ್ನಿ. ಪ್ರತಿ ಸಾರಿ ಕಾಯಿಪಲ್ಲೆ ತಂದಾಗೂ ಫ್ರಿಜ್ ಎಲ್ಲ ಕ್ಲೀನ್ ಮಾಡೇ ಬಿಟ್ಟಿರ್ತೇನೆ. ಒಂದೇ ಸಾರಿ ಭಾಳ ದಿವಸ ಆದಮೇಲೆ ಕ್ಲೀನ್ ಮಾಡೋಕೆ ಹೋದ್ರೆ ಭಾಳ ಕೆಲಸ ಇಟ್ಬಿಡ್ತೈತಲ್ರಿ. ಅಲ್ಲಿಂದಲ್ಲೇ ಕಾಯಿಪಲ್ಲೆ ಖಾಲಿ ಆದಾಗ ಒಂದು ಸಾರಿ ನಾನು ಈ ರೀತಿ ಕ್ಲೀನ್ ಮಾಡ್ಕೊಂಡೇ ಬಿಟ್ಟಿರ್ತೇನೆ. ಬಿಸಿನೀರೊಳಗೆ ನಿಂಬೆಹಣ್ಣು ಮತ್ತು ಸೋಡಾ ಹಾಕಿ ಹಿಂಡ್ಕೊಂಡು ಒರೆಸ್ಕೊಂಡಿರ್ತೇನೆ. ಅಂದರೆ ಫ್ರಿಜ್ ಒಳಗಿರೋ ಜಿಡ್ಡು ವಾಸನೆ ಎಲ್ಲ ಹೋಗ್ಬಿಡ್ತೈತಿ. ಮತ್ತು ನಾನು ಯಾವುದೇ ಕಾರಣಕ್ಕೂ ಅಡುಗೆ ಮಾಡಿರೋದನ್ನು ಮಾತ್ರ ಏನೂ ಇಡೋಂಗಿಲ್ಲ. ಪಲ್ಯ ಆಗಲಿ ಸಾಂಬಾರಾಗಲಿ ನಾನು ಯಾವತ್ತೂ ಫ್ರಿಜ್ ಒಳಗೆ ಇಡೋಂಗಿಲ್ಲ. ಏನೇ ಅಡುಗೆ ಮಾಡಿದರೂ ಅವತ್ತಿಂದ ಅವತ್ತನ್ನು ನಾನು ಖಾಲಿ ಮಾಡಿಬಿಟ್ಟಿರ್ತೇನೆ. ಎಕ್ಸ್ಟ್ರಾ ನಾಳೆ ನಾಡಿದ್ದು ಆ ಥರ ಇಟ್ಕೊಂಡು ಎಂದು ತಿಂದಿಲ್ಲ, ಇದುವರೆಗೂ ಮಾಡಿಯೂ ಇಲ್ಲ ಎಕ್ಸ್ಟ್ರಾ. ನಾನು ಅವತ್ತು ಖಾಲಿ ಆಗಿಬಿಟ್ಟಿರ್ತೈತಿ. ಮತ್ತು ಚಪಾತಿ ಇಟ್ಟನು ಅಷ್ಟೇ, ನಾನು ಕಲಸಿಟ್ಟು 2 ದಿವಸ ಇಟ್ಕೊಂಡು ಚಪಾತಿ ಅಂತೂ ಅದನ್ನು ಮಾಡೋದಿಲ್ಲ. ಅವತ್ತ ಫ್ರೆಶ್ಶಾಗಿ ಹಿಟ್ಟು ನಾದ್ಕೊಳ್ಳೋದು, ಅವತ್ತ ಮಾಡೋದು ಅದೇ ಥರ ಮಾಡ್ತೇನೆ. ಮತ್ತು ನೋಡಿರಿ, ಫೈನಲಾಗಿ ಎಲ್ಲ ಕಾಯಿಪಲ್ಲೆನೂ ಜೋಡಿಸಿಟ್ಕೊಂಡು ಮೇನ್ ಕರಿಬೇವು, ಕೊತ್ತಂಬರಿ, ಶುಂಠಿ, ಹಸಿಮೆಣಸಿನ್ಕಾಯಿ ಅವು ಬೇಕು, ಹಂಗಾಗಿ ಮುಂದೆ ಇಟ್ಕೊಂಡೇನಿ. ಮತ್ತು ಅದ್ರ ಜೊತೆಗೆ ಚೌಳಿಕಾಯಿ ಮತ್ತು ಬೀನ್ಸನ್ನ ಮಿಕ್ಸ್ ಮಾಡ್ಕೊಂಡು ತಂದುಬಿಟ್ಟಿದ್ರು. ಈಗ ಟೈಮ್ ಇರಲಿಲ್ಲ ಅದೆಲ್ಲ ಸಪ್ರೇಟಾಗಿ ಮಾಡೋಕ್ಕೆ, ಆಮೇಲೆ ಮಾಡಿರಾಯ್ತಂತ ಒಂದು ಟ್ರೇ ಒಳಗೆ ಹಾಕಿಬಿಟ್ಟೇನೆ. ಮತ್ತು ಹಳೆ ಟೊಮ್ಯಾಟೊ, ಹೊಸ ಟೊಮ್ಯಾಟೊನ ಸಪ್ರೇಟಾಗಿಟ್ಟೇನೆ. ಈ ಕಡೆ ಎಲ್ಲ ಸೌತೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಅಷ್ಟೆ ತುಂಬೆಲ್ಲ ತೆಗೆದಿಡಬೇಕು. ಹಂಗೆ ಇಟ್ಟೇನೆ ಕವರ್ ಜಸ್ಟ್. ಈಗ ಸದ್ಯಕ್ಕೆ ನುಗ್ಗೆಕಾಯಿನೂ ಅಷ್ಟೇ ರೀ, ಬೇಗ ಸಾಂಬಾರು ಮಾಡಿಬಿಡಬೇಕು. ಅವು ಬೇಗನೆ ಒಂಥರ ಬಾಡ್ದಂಗೆ ಆಗಿಬಿಡ್ತಾವೆ. ಆಲ್ರೆಡಿ ಹಳೆ ಕ್ಯಾರೆಟ್ ಇತ್ತು, ಅದನ್ನೆಲ್ಲ ತೆಗೆದಿಟ್ಟೇನೆ ಹೊರಗಡೆ. ಇವತ್ತು ಹೆಂಚು ಎಲ್ಲರಿಗೂ ಪೀಸ್ ಮಾಡಿಕೊಟ್ರೆ ಬೇಗ ಖಾಲಿ ಆಗಿಬಿಡ್ತಾವೆ. ಒಂಥರ ಬಾಡ್ದಂಗೆ ಆಗಿದ್ವು ಆಲ್ರೆಡಿ. ಉಳಿದಿರೋ ಕಾಯಿಪಲ್ಲೆ ಎಲ್ಲ ಡ್ರಾಯರ್ದಾಗ ಇಟ್ಟಿದ್ದೆ. ಸೈಡ್ ಡೋರ್ ಒಳಗೆ ಎಕ್ಸ್ಟ್ರಾ ಐಟಮ್ಸ್ ಇಟ್ಟಿರ್ತೇನೆ, ಜಾಮ್ ಮತ್ತು ಸಾಸು, ಹಾಲಿನ ಕೆನೆ ಈ ಥರ ಎಲ್ಲ ಎಕ್ಸ್ಟ್ರಾ ಈ ಕಡೆ ಇಟ್ಟಿರ್ತೇನೆ. ಮತ್ತು ಮೇಲುಗಡೆ ಸೈಡೂ ಒರೆಸಿ ಭಾಳ ದಿವಸ ಆಗಿತ್ತು, ಜಸ್ಟ್ ಕೊಲ್ಲಿನ ಹಾಕಿ ಅದನ್ನು ಒರೆಸಿದ್ನಿ. ಅದಾದಮೇಲೆ ಒಂದು ಹೊಸದೊಂದು ಸೊಳ್ಳೆ ಬೆಡ್ ತರಿಸಿದ್ರು ನಮ್ಮ ಮನೆಯವರು, ಜಸ್ಟ್ ಅಮೆಝಾನಿಂದ ಬಂತು. ಇದು ಭಾಳ ಚಲೋ ಐತ್ರಿ, ಫೋಲ್ಡ್ ಮಾಡ್ಬೋದು. ಅಂದರೆ ಇದು ಒಂಥರ ಫೋಲ್ಡ್ ಮಾಡಿ ಸ್ಮಾಲ್ ಸೈಜ್ ಒಳಗೂ ಮಾಡ್ಕೋಬೋದು. 650 ಏನೋ ಅನ್ನತ್ತಿದ್ರು ನಮ್ಮ ಮನೆಯವ್ರು ಇದಕ್ಕೆ. ಮತ್ತು ಆನ್ ಮಾಡಿದ್ರೆ ಒಂಥರ ಬ್ಲೂ ಲೈಟ್ ಹತ್ತತಿ, ಸೊಳ್ಳೆ ಎಲ್ಲೇ ಇದ್ರೂ ಸಾಯ್ತವ್ರು. ಇದಕ್ಕೆ ಬಂದ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ, ಅವಾಗ ಇದು ಚಲೋ ಅನಿಸಿತ್ತು ನಮ್ಮ ಮನೆಯವ್ರಿಗೆ. ಹಾಗಾಗಿ ಅವರು ಕೂಡ ಆರ್ಡ್ರ್ ಮಾಡಿ ತರಿಸಿದ್ರು. ಬೆಳಗ್ಗೆ ಬಂತು. ಹಳೇದು ಯಾಕೋ ಅಷ್ಟು ಸರಿ ಇರಲಿಲ್ಲ ಸೊಳ್ಳೆ ಬ್ಯಾಟು. ಮತ್ತು ಮೇನ್ ಬೇಕೇ ಬೇಕ್ರಿ, ಸೊಳ್ಳೆನೂ ಭಾಳ ಇರ್ತಾವೆ ಹಂಗಾಗಿ. ಮತ್ತು ಅದಾದಮೇಲೆ ನೆಕ್ಸ್ಟು ಚಿಂಟುಗೆ ಬರೆಯಕ್ಕೆ ಕೊಟ್ಟಿದ್ನಿ. ಸ್ಕೂಲ್ ಇಲ್ಲ ರಜಾ ಅಂದ್ಕೊಂಡು ಅವನು ಭಾಳ ಲೇಜಿ ಆಗಿಬಿಟ್ಟಿದ್ದ. ಒಂದು 10 ಲಕ್ಷ ಬರೆದು ಕೊಟ್ಟಿದ್ನಿ, ಅದನ್ನು ಬರೀ ಆಮೇಲೆ ಟಿ ವಿ ನೋಡು ಅಂಥೇಳಿ.
ಬರೀ ಎಕ್ಸಾಮ್ ಮುಗಿದ್ಮೇಲೆ ಬರೀ ರೆಸ್ಟ್ ರೆಸ್ಟ್ ಅಂದ್ಕೊಂಡು ಬರೀ ಟಿವಿನೇ ನೋಡೋಕತ್ಬಿಟ್ಟಾನ್ರಿ. ನಾನು ಒಂದೆರಡು ದಿವಸ ಬಿಟ್ಬಿಟ್ಟಿದ್ನಿ ಭಾಳ ಓದಿದಾನ ಇರಲಿ ಅಂಥೇಳಿ. ಸೊ ಸ್ನೇಹಿತರೆ, ಈಗ ಟೈಮು 3 ಗಂಟೆ ಆಗಕ್ಕೆ ಬಂದದ್ ನೋಡ್ರಿ, ಊಟ ಎಲ್ಲ ಆಯಿತು. ನನ್ನ ಫ್ರೆಂಡ್ ಅವ್ರು ಬೆಳಗ್ಗೆನೇ ಬಾ ಅಂತ ಹೇಳಿದ್ರು, ಮನೆ ಕೆಲಸ ಎಲ್ಲ ಬಿಟ್ಟು ಹೆಂಗೆ ಹೋಗೋಕ್ಕಾಗ್ತೈತಿ ಎಲ್ಲ, ಒಂದು ಸ್ವಲ್ಪ ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಿದ್ನಿ. 2 ಗಂಟೆಗೆ ಬರ್ತೇನೆ ಅಂತ ಇದ್ದೀನಿ, ಆದರೆ 3 ಗಂಟೆ ಆಗಿ ಹೋಯ್ತು ನೋಡ್ರಿ. ಈಗ ಕಡೆ ಹೋಗಬೇಕು. ಯಾಕೆ ಹೊಂಟೇನಿ ಏನಂತ ಹೇಳಿ ಅಲ್ಲಿ ಹೋದ್ಮೇಲೆ ನಿಮ್ಗೆ ಹೇಳ್ತೇನೆ. ಚಿಂಟು ಕೂಡ ನನ್ನ ಜೊತೆ ಬರೋಕ್ಕೆ ರೆಡಿ ಆಗಿದ್ದಾನೆ ಈಗ, ಆಲ್ರೆಡಿ ನೋಡಿಲ್ಲ ಅದನ್ನು, ಅವನು ಕರ್ಕೊಂಡು ಹೊಂಟೇನಿ. ಬಟ್ ಅಲ್ಲಿ ಹೋದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಹಂಗೆ ಚಿಂಟು ಮನೆಯಾಗಿದ್ರಂತೂ ನನ್ನ ಹಿಂದೆ ಇರ್ತಾನೆ ರೀ ಯಾವಾಗಲೂ, ನಾನು ಎಲ್ಲಿ ಹೋದರೂ ಅಲ್ಲಿ ಬಂದ ಬರ್ತಾನು. ಹಂಗೆ ನೋಡ್ರಿ, ನಾನು ಯಾರ ಮನೆಗೆ ಬಂದೇನಪ್ಪ ಅಂದ್ರೆ ಲಾಸ್ಟ್ ವ್ಲಾಗ್ ಒಳಗೆ ತೋರಿಸಿದ್ನಿ, ಶಾಪಿಂಗ್ ವ್ಲಾಗ್ ಒಳಗೆ ರಜನಿ ಅಂಥೇಳಿ ಅವ್ರ ಮನೆಗೆ ಬಂದಿದ್ನಿ. ಅವರು ಪ್ರತಿ ವರ್ಷ ದಸರಾ ಗೊಂಬೆ ಇಡ್ತಾರೋ, ಹೋದ ವರ್ಷನೂ ಬಂದಿದ್ನಿ ಹೆಲ್ಪ್ ಮಾಡೋಕ್ಕೆ, ಈ ವರ್ಷನೂ ಬಾ ಅಂದಿದ್ರು ರಜನಿ. ಸೊ ಒಬ್ಬರಿಗೆ ಆಗಂಗಿಲ್ಲಲ್ಲ, ಹಾಗಾಗಿ ನಾನು ಬಂದಿದ್ನಿ. ಇಲ್ಲಿ ಬರಬೇಕು ಅಂತಾನೆ ಇವತ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಈ ಕಡೆ ಬನ್ನಿ. ಎಷ್ಟು ಬೇಗ ಅಂದ್ಕೊಂಡ್ರೂ ಸ್ವಲ್ಪ ಲೇಟ್ ಆಗೇ ಹೋಯಿತು, ಅಂದ್ಕೊಂಡು ಟೈಮ್ ಬರೋಕ್ಕಾಗಲಿಲ್ಲ. ಎಲ್ಲ ಚೆನ್ನಾಗಿದೆ, ಅದೊಂದೇ ಹೊಡೆದಿದೆ, ಅದು ಹೆಂಗ್ ಹೊಡೆದು ಅಂತಾನೆ ಗೊತ್ತಾಗ್ಲಿಲ್ಲ ನಮ್ಗೆ. ಬೇಜಾರಾಗುತ್ತೆ. ನಂಗೆ ಜೋಡಿಸಿಡೋಕೆ ಎಷ್ಟು ದಿವಸ ಬೇಕಾಗುತ್ತೆ? ಇಲ್ಲ, ಅವತ್ತು ನೀವು ಲಾಸ್ಟ್ ಟೈಮು ಎತ್ತಿರ್ಬೇಕಾದ್ರೆ ಬಂದಿರಲಿಲ್ಲ, ನಾನು ಮತ್ತೆ ಮತ್ತೆ ಎತ್ತಿದ್ದು. ಆದ್ರೆ ಹಿಂದಿನ ವರ್ಷ ರಾಜೇಶ್ವರ ಜೊತೆ ಎತ್ತಿದ್ದೆ, ಹಿಂದಿನ ವರ್ಷ ರಾಜಿ ಇದ್ರು, ರಾಜಿ ಜೊತೆ ಎತ್ತಿಟ್ಟಿದ್ರು. ಮೋಸ್ಟ್ಲಿ ಅದೇ ಡಿಪೆಂಡ್ಸ್ ಸೌಮ್ಯ, ಬೇಕು ಒಂದು ಅರ್ಧ ದಿನ ಅಂತೂ ಬೇಕೇ ಬೇಕು ಸೌಮ್ಯ. ಅಯ್ಯೋ ಕೆಲಸ ಇದೆಪ್ಪ ಇದು. ಹಾಂ ಕೆಲಸ ಇದೆ, ಬಟ್ ಆದ್ರೆ ಸೇಫ್ಟಿ ಆಗಿ ಅಷ್ಟೊಂದು ದುಡ್ಡು ಗೊಂಬೆ ಅಷ್ಟು ಎಲ್ಲ ದುಡ್ಡು ರಾಜರಾಣಿ ಬರುತ್ತೆ ಈ ಕಡೆ ಸೈಡ್ ಅಲ್ಲಿ ಬ್ಯಾಂಕ್ ಸೈಡ್. ನಾನು ಮೊಬೈಲ್ ನನ್ಗೆ ನಮ್ಮೂರಲ್ಲಿದ್ದಾಗ ಈ ತರ ಗೊಂಬೆ ಕೂರ್ಸೋದು ನಂಗೆ ಗೊತ್ತಿರಲಿಲ್ಲ ಏನು ಅಂತ. ಅಂತ ಶೋ ಕೂರಿಸ್ತಾರೇನೋ ಅಂತ ಅನ್ಕೊಂಡಿದ್ದೆ, ಇನ್ನು ಪೂಜೆ ಅಂತ ಅನ್ನೋದು ಗೊತ್ತಿಲ್ಲ. ಮಕ್ಕಳಿರೋ ಮನೆಯಲ್ಲಿ ಗೊಂಬೆ ಕೂರಿಸಿದ್ರೆ ಒಳ್ಳೇದು ಅಂತ, ಆಯುಷ್ ಒಳ್ಳೇದು ಪದ್ಧತಿ ಇದ್ರೆ ಮಾಡ್ತಾರೆ. ಇದಕ್ಕೂ ಪದ್ಧತಿ ಇರಬೇಕು. ಹಾ ಇದಕ್ಕೂ ಪದ್ಧತಿ ಇರಬೇಕು. ಮತ್ತೆ ನಿಮ್ಮ ಅತ್ತೆ ಅವ್ರ ಮನೆಯಲ್ಲಿ ಕೂರಿಸ್ತಿದ್ರು. ಆಮೇಲೆ ರಾಜಾರಾಣಿ, ರಾಜಾರಾಣಿಗಳು ದೇವ್ರ ಸಮಾನ. ರಾಜಾರಾಣಿ ಅಂದ್ರೆ ದೇವ್ರ ಇದ್ದಂಗೆ, ದೇವ್ರು ರಾಜಾರಾಣಿ. ಆ ಕಾಲದಲ್ಲಿ ಅವ್ರನ್ನ ಪೂಜಿಸ್ತಾ ಇದ್ರು. ಅವಾಗೆಲ್ಲ ಅವರೇ ಎಲ್ಲ ಸೌಮ್ಯ ನಮ್ಗೆ ಎಲ್ಲ ಇದು ಮಾಡ್ತಾ ಇದ್ದಿದ್ದು, ಎಲ್ಲಾರು ಸೇಫ್ಗಾರ್ಡ್ ಮಾಡ್ತಾ ಇದ್ದಿದ್ದು ಅವಳೇ ಅಲ್ವಾ ಅವಾಗೆಲ್ಲ. ಹಾ ಅವಾಗೆಲ್ಲ ಇವರೆಲ್ಲ ಎಲ್ಲಿದ್ರು, ಪೊಲಿಟಿಷಿಯನ್ಸ್ ಎಲ್ಲ ಎಲ್ಲಿದ್ರು. ಅದಕ್ಕೆ ರಾಜಾರಾಣಿನೂ ಹೇಳ್ಬೋದು. ಅವ್ರನ್ನ ದೇವ್ರ ಸಮಾನ ಅಂತಂದ್ಬಿಟ್ಟು ಅವ್ರನ್ನ ಪೂಜಿಸ್ತಾರೆ ಈ ಟೈಮಲ್ಲಿ. ಅಂದ್ರೆ ಮೈಸೂರು ರಾಜಾರಾಣಿ ಅಲ್ಲ? ಹಾ ಅವ್ರೇನೆ, ಅವ್ರನ್ನೇನೆ ನೋಡಿ. ಸರಿ ಕಾಣಿಸ್ತಾ ಇದೆಯಾ? ನೀವ್ ಒಂದ್ ಫೋಟೋನ ಇಟ್ಕೊಳ್ತೀರಾ? ಫೋಟೋ ಇಟ್ಕೊಂಡೆ ಜೋಡಿಸ್ತಾ ಇರೋದು. 1 ಗಂಟೆ 4 ಗಂಟೆ ಇಟ್ಬಿಡುತ್ತೆ. ನಾನು ಅದೇ ನಾನು ಉಚ್ಚೆ ಹೋಗ್ಬಿಡ್ತೀನಿ ನಮ್ಮನೆ ನೋಡಿ. ಹಂಗ ರಜನಿಗೆ ಇಂಥದ್ರಾಗೆಲ್ಲ ಬಾಳ ಇಂಟ್ರೆಸ್ಟ್ ರೀ, ಜೊತೆಗೆ ಪೂಜೆ ಪುನಸ್ಕಾರ ಅಂತೂ ಬಾಳ ಮಾಡ್ತಾರ ಅವರು. ಕೆಳಗಡೆ ಕಣ್ಣು ಹೋಗಲ್ಲ ನೀವು ಅಲ್ಲಿ ಇಡಿ. ಈ ಲಕ್ಷ್ಮಿ ಏನೋ ಇಟ್ಟಿದ್ರು ಅದ್ರ ಮೇಲೆ ಇಲ್ಲಿಲ್ಲ. ಲಕ್ಷ್ಮಿ ಕರೆಕ್ಟ್ ಇತ್ತು ಅದ್ರ ಮೇಲಿನ ಸ್ಟೆಪ್ ಅಲ್ಲಿ, ಅದ್ರ ಕೆಳಗಡೆ ಲಕ್ಷ್ಮಿ ಚೆನ್ನಾಗಿದೆ. ಅದೇ ತಗೊಂಡ್ರಿ ಎಷ್ಟು ಚೆನ್ನಾಗಿದೆ ಗಣಪತಿ. ಅದೇ ಸಾರಿ ಆಡೆ ಆಡೆ ಇದು ತುಂಬ ದಿನ ಆಯ್ತು ನಮ್ಮ ಅಮ್ಮ ಕೊಡಿಸಿದ್ದು. ಇದೆಲ್ಲ ಸರ್ 20,000 ಇರ್ಬೋದಲ್ವಾ? ಹಾಂ ಇರುತ್ತೆ. ಹಾ ಆಗಿದೆ. ಅಯ್ಯೋ ಅವಾಗೆಲ್ಲ ಹುಟ್ಟು ದಸರಾ ಬೋನಸ್ ಬಂದ ತಕ್ಷಣ ಬರೀ ಇದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಈಗ ಮದುವೆ ಆದ್ಮೇಲೆ? ಹ್ಞೂ ಸ್ವಲ್ಪ ಖರ್ಚು ಮಾಡಿಲ್ಲ. ಕಳಸ ಎಲ್ಲ ಕೂರಿಸ. ಹಂಗೆ ನೋಡ್ರಿ, ಎಲ್ಲ ಮುಗೀತು ಜೋಡಿಸೋದು ಐಟಮ್ಸ್ ಎಲ್ಲ. ಅವರು ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲ ಗೊಂಬೆನೂ ಪೂಜೆ ಎಲ್ಲ ಮುಗಿದ್ಮೇಲೆ, ಅಂದರೆ ನವರಾತ್ರಿ ಎಲ್ಲ ಮುಗಿದ್ಮೇಲೆ, ಒಂದೊಂದು ಗೊಂಬೆನೂ ಒಂದು ಅರಿವಿಯಿಂದ ಸುತ್ತಿ ಫುಲ್ ಟೇಪ್ ಹಾಕಿ
ಫುಲ್ ಪ್ಯಾಕ್ ಮಾಡಿ ಸುತ್ತಬಿಡ್ತಾರೆ ರೀ, ಸೇಫ್ ಆಗಿರ್ತಾವೆ ನೆಕ್ಸ್ಟ್ ಇಯರ್ವರೆಗೂ. ಅಂಥದ್ದೊಂದು ದೊಡ್ಡ ದೊಡ್ಡ 5-6 ಬಾಕ್ಸ್ ಒಳಗೆ ತುಂಬಿಟ್ಟಿದ್ರು, ನಿಮ್ಗೆ ಅನ್ಸಾತಿರ್ಬೋದು ಇಲ್ಲೆಲ್ಲ ದೊಡ್ಡ ದೊಡ್ಡ ಬಾಕ್ಸ್ ಅದಾವು, ಅದ್ರೊಳಗೆ ತುಂಬಿ ಸೇಫ್ ಆಗಿ 1 ವರ್ಷದವರೆಗೂ ಇಟ್ಬಿಡ್ತಾರೆ ರೀ, ಏನೂ ಟೆನ್ಷನ್ ಇರೋದಿಲ್ಲ. ಹಂಗೆ ನಾನು ಮನೆಗೆ ಬಂದಾಗ 7 ಗಂಟೆ ಆಗಿತ್ತು. ನಮ್ಮ ಮನೆಯವ್ರು ಕೂಡ ಊಟಕ್ಕೆ ಬಂದಿದ್ದರು, ಅವರು ಯಾವಾಗಲೂ ಹೆಚ್ಚಾಗಿ ಊಟಕ್ಕೆ ಬಂದುಬಿಡ್ತಾರೆ. ಮಧ್ಯಾಹ್ನ ಡ್ಯೂಟಿಗೆ ಹೋದರೆ ಸಾಯಂಕಾಲ ಈ ಟೈಮ್ಗೆ ಊಟಕ್ಕೆ ಅಂತ ಬಂದುಬಿಡ್ತಾರೆ 7 ಗಂಟೆಗೆ ಅಂಥೇಳಿ. ಅಂದರೆ ಅವರು ಟೀಗೆ ಮತ್ತು ಊಟಕ್ಕೆ ಏನು ಕೊಡ್ತಾರಲ್ರಿ, ಟೀ ಟೈಮ್ ಮತ್ತು ಊಟದ ಟೈಮ್ಗೆ ಎರಡೂ ಸೇರಿಸಿ ಒಂದೇ ಸರಿ ಬಂದುಬಿಡ್ತಾರೆ. ಅವ್ರಿಗೆ ಬಂದ ತಕ್ಷಣ ಚುರುಮುರಿ ತಿನ್ನುವಂಗಾಗಿತ್ತು, ಉಳ್ಳಾಗಡ್ಡಿ ಚುರುಮುರಿ, ಹಾಗಾಗಿ ಮಾಡಿಕೊಡತ್ತಿದ್ದೆ. ಈ ಉಳ್ಳಾಗಡ್ಡಿ ಚುರುಮುರಿ ಅಂದರೆ ಅವ್ರಿಗೆ ಭಾಳ ಇಷ್ಟ, ಏನಾದರೂ ಸಾಯಂಕಾಲ ತಿನ್ಬೇಕು ಅನಿಸಿದ್ರೆ ಇದನ್ನ ಮಾಡಂತಾರೆ, ಬಿಸಿ ಬಿಸಿಯಾಗಿ ಚಲೋ ಅನ್ನಿಸ್ತೈತೆ ಅಂತೇಳಿ. ಮಳೆ ಬೇರೆ ಬರತ್ತಿತ್ತಲ್ಲ ಹಾಗಾಗಿ. ಏನಿಲ್ಲರಿ, ಎಣ್ಣೆಗೆ ಸಾಸ್ವಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಶೇಂಗಾ, ಕರಿಬೇವು ಮತ್ತು ಜಾಸ್ತಿ ಉಳ್ಳಾಗಡ್ಡಿ ಹಾಕಬೇಕು. ಇದೆಲ್ಲ ಹಾಕಿ ಒಗ್ಗರಣೆ ಮಾಡಿ, ಅಂದರೆ ಅರಿಶಿನ ಉಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ರೆ ಉಳ್ಳಾಗಡ್ಡಿ ಒಗ್ಗರಣೆ ರೆಡಿ ಆದಂಗೆ. ಆದರೆ ಉಳ್ಳಾಗಡ್ಡಿ ಮಾತ್ರ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಿದ್ದಂಗೆ ಗ್ಯಾಸ್ ಆಫ್ ಮಾಡಿಬಿಡಬೇಕು. ಇಷ್ಟ ನೋಡಿರಿ, ಒಗ್ಗರಣೆ ರೆಡಿಯಾಗೈತಿ. ಸೇಮ್ ನಾವು ಚಿತ್ರಾನ್ನಕ್ಕೆಲ್ಲ ಒಗ್ಗರಣೆ ಮಾಡ್ತೇವಲ್ಲ ಅದೇ ರೀತಿ, ಆದರೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕಬೇಕು, ಸ್ವಲ್ಪ ಎಣ್ಣೆನೂ ಜಾಸ್ತಿ ಹಾಕ್ಬೇಕಾಗ್ತೈತಿ. ಒಗ್ಗರಣೆ ಪೂರ್ತಿ ತಣ್ಣಗೆ ಆದಮೇಲೆ ಚುರುಮುರಿ ಮಿಕ್ಸ್ ಮಾಡಬೇಕು ರೀ, ಇಲ್ಲಾಂದರೆ ಚುರುಮುರಿ ಭಾಳ ಮೆತ್ತಗಾಗಿಬಿಡ್ತಾವೆ ಬಿಸಿ ಇದ್ದಾಗನೇ ಮಿಕ್ಸ್ ಮಾಡಿಬಿಟ್ರೆ. ಆಮೇಲೆ ನೀವು ಈ ಉಳ್ಳಾಗಡ್ಡಿ ಎಲ್ಲ ಏನು ಚುರುಮುರಿಗೆ ಮಿಕ್ಸ್ ಮಾಡ್ತಿರಲ್ಲ ತಣ್ಣಗಾದ್ಮೇಲೆ, ಅದಾದಮೇಲೆ ಕೊತ್ತಂಬರಿ ಹಾಕಿದರೆ ಇನ್ನೂ ಟೇಸ್ಟ್ ಇರ್ತೈತಿ. ಈಗ ನೋಡಿರಿ, ಈಗ ಚುರುಮುರಿ ಸೇರ್ಸತ್ತೆ ನಾನು 2 ಲೀಟ್ರಷ್ಟು ಚುರುಮುರಿ. ಆದಷ್ಟು ಒಂದು ಅಗ್ಗಲವಾದ ಪಾತ್ರೆಗೆ ಹಾಕಬೇಕಾಗ್ತೈತಿ ಚುರುಮುರಿನ ಕಲಸಾಕ, ಸ್ವಲ್ಪ ಇದು ಬೇಕಲ್ರಿ, ದೊಡ್ಡ ಪಾತ್ರೆನ ಇರಬೇಕಾಗ್ತೈತಿ. ಈಗ ಈ ಚುರುಮುರಿಗೆ ಒಗ್ಗರಣೆ ಸೇರಿಸತ್ತೈತಿ, ತಣ್ಣಗಾಗಿರುವಂಥ ಒಗ್ಗರಣೆನ ನೋಡ್ಕೊಂಡು ಸೇರಿಸ್ಕೋಬೋದು. ಸ್ವಲ್ಪ ಬೆಚ್ಚಗನ ಐತ್ರಿ ಉಳ್ಳಾಗಡ್ಡಿ ಒಗ್ಗರಣೆ, ನೀವು ಸ್ವಲ್ಪ ಆದಷ್ಟು ತಣ್ಣಗಾದಮೇಲೆ ಸೇರಿಸಿದ್ರೇ ಚಲೋ ಅಂತೇಳಿ. ನಾನು ಸ್ವಲ್ಪ ಅರ್ಜೆಂಟ್ ಒಳಗಿದ್ರೆ ನಮ್ಮ ಮನೆಯವರು ಬೇಗ ಮಾಡ್ಕೊಡೋಣ ಅಂತಿದ್ರು, ಹಾಗಾಗಿ ಸ್ವಲ್ಪ ಬಿಸಿ ಇದನ್ನು ಹಾಕಿದ್ದೇನೆ ಲೈಟಾಗಿ ಬೆಚ್ಚಗಿತ್ತು. ನೀವು ಈ ಥರನೂ ಮಾಡ್ಕೋಬೋದು, ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಕೊಂಡು ಕೂಡ ಸೇರಿಸ್ಕೊಂಡ್ರೆ ಅದು ಚಲೋ ಇರ್ತೈತೆ ರೀ ಟೇಸ್ಟು ಚುರುಮುರಿದು. ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಪ್ಲೇಟಿಗೆ ಸೇರಿಸ್ಕೊಂಡತ್ತಿ ಚುರುಮುರಿನ, ಅದಾದಮೇಲೆ ಅದ್ರ ಮೇಲೆ ಸೇವ್ ಸೇರಿಸ್ಕೊಳತ್ತತ್ ರೀ. ಇದ್ರ ಮೇಲೆ ನೀವು ಉಳ್ಳಾಗಡ್ಡಿನೂ ಸೇರಿಸ್ಕೋಬೋದು ರೀ, ಟೇಸ್ಟ್ ಇರ್ತೈತಿ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ತಿಂದ್ರೆ ಅಗ್ದಿ ಟೇಸ್ಟ್ ಇರ್ತೈತಿ ಸಾಯಂಕಾಲ ಸ್ನ್ಯಾಕ್ಸ್ಗೆ. ಹಂಗೆ ನಮ್ಮ ಮನೆಯವ್ರು ಕೂಡ ಊಟ ಮಾಡ್ಕೊಂಡು ಹೋಗಿದ್ರು ಡ್ಯೂಟಿಗೆ. ನನಗೆ ಬೆಸ್ಟ್ ಪಾರ್ಟ್ನರ್ ಅಂದರೆ ಬಿಗ್ ಬಾಸ್ ನೋಡೋಕೆ ಚಿಂಟುನ ನೋಡಿರಿ, ಅವನಿಗೂ ಕೂಡ ನನ್ನ ಥರ ಬಿಗ್ ಬಾಸ್ ನೋಡೋದಂದ್ರೆ ಭಾಳ ಇಷ್ಟ. ಸೊ ಇಬ್ಬರು ಕೂಡಿ ನೋಡತ್ತಿದ್ವಿ. ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡೋಕತ್ತೇನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ. ಯಾವುದಾದ್ರೂ ಒಂದು ಕಾರಣಕ್ಕೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಹಂಗೆ ಹೊಸದಾಗಿ ನೋಡೋಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಇದರಿಂದ ನನ್ನ ಯಾವುದೇ ವ್ಲಾಗ್ ನೀವು ಆದಷ್ಟು ಬೇಗ ನೋಡ್ಬೋದು. ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.